ನನ್ನೆಸರು ಡಾಕ್ಟರ್ ಕೆ ಹನುಮಂತಪ್ಪ ಅಂತ ಹೇಳಿ ಕರ್ನಾಟಕ ರಾಜ್ಯ ಕುಳುವ ಮಹಾಸಂಘದ ರಾಜ್ಯ ಉಪಾಧ್ಯಕ್ಷದನಿ ಸೊ ನಾವು ಒಳ ಮೀಸಲಾತಿ ವರ್ಗೀಕರಣದನ್ನು ಏಕಾಏಕಿಯಾಗಿ ಜಾರಿಗೆ ತರ್ತಕ್ಕಂಥದ್ದನ್ನು ವಿರೋಧಿಸ್ತಾ ಇದ್ದೀವಿ ಕಾರಣ ಇಷ್ಟೇ ಇದು ಅವೈಜ್ಞಾನಿಕವಾಗಿ ಅಸಮರ್ಪಕವಾಗಿರ್ತಕ್ಕಂಥ ಹಾಗೂ ಅತಾರ್ಕಿಕವಾಗಿ ಅಂಕಿ ದತ್ತಾಂಶಗಳನ್ನು ಕೂಡಿರ್ತಕ್ಕಂಥ ವರದಿಯಾಗಿದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿರೋದು ಸರಿ ಅಷ್ಟೇ ಈಗ ಆದರೆ ರಾಜ್ಯ ಸರ್ಕಾರ ಏನು ಮಾಡಬೇಕಪ್ಪಾಗಿದೆ ಅಂದರೆ ಈ 101 ಉಪಜಾತಿಗಳು ಎಸ್ ಸಿ ಒಳಗೆ 101 ಜಾತಿಗಳು ಬರ್ತವೆ ಆ ಜಾತಿ ಎಲ್ಲ ಮುಖಂಡರು ಕರೆಸಬೇಕು ಅನಂತರ ಸಂಘಟನೆ ಮುಖಂಡರು ಕರೆಸಿಬಿಟ್ಟು ಯಾವ ಸಮುದಾಯ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರಂತಕ್ಕಂಥದ್ದನ್ನು ಪರಿಗಣಿಸಿ ಆ ಸಮುದಾಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂತಕ್ಕಂಥದ್ದು ನಮ್ಮ ವಾದ ಕಾರಣ ಇಷ್ಟೇ ನಮ್ಮ ಸಮುದಾಯ ಏನು ಅಲೆಮಾರಿ ಸಮುದಾಯ ಅರೆ ಅಲೆಮಾರಿ ಸಮುದಾಯ ಇವು 51 ಉಪಜಾತಿಗಳನ್ನು ಒಳಗೊಂಡಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳು ಅದಾವೆ ಈಗ ಈ ನಮ್ಮ ಕೊರಚ ಕೊರಮ ಕುಂಚಿ ಕೊರಚ ಜನಾಂಗ ಏನಿದೆ ಇದು ಅತಿ ಆರ್ಥಿಕ ಎಲ್ಲ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮಾಜ ಈ ಕರ್ನಾಟಕದಲ್ಲಿ ಏನಾದರೂ ಇದೆ ಅಂದರೆ ಅದು ನಮ್ಮ ಕುಂಚಿ ಕೊರ್ಚ ಕೊರ್ಮ ಕೊರ್ಚ ಇವರಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ ಕಾರಣ ನಾವು ಶೈಕ್ಷಣಿಕವಾಗಿ 100%-10% ಅಷ್ಟೇ ನಾವು ಮುಂದುವರೆದಿದ್ದೇವೆ 90% ಅವಿದ್ಯಾವಂತರು ನಾವು ಕಾಣ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಏಕಾಏಕಿ ಯಾರೋ ಒಂದು ಒತ್ತಡಕ್ಕೆ ಮಣಿದು ಏಕಾಏಕವಾಗಿ ಇದು ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೆ ತರಬಾರದು ಅಂತಕ್ಕಂಥದ್ದು ನಮ್ಮ ವಾದಾಗಿದೆ ಆದರೆ ತಾವು ಜಾರಿಗೆ ತರ್ತಾ ಇದ್ದರೆ ಈಗ 2016 ಜಾತಿ ಗಣತಿ ಆಗಿದೆ ಆ ಜಾತಿ ಗಣತಿ ಏನು ಕಾಂತರಾಜ್ ವರದಿ ಆಯೋಗ ಏನಿದೆ ಆ ವರದಿಯನ್ನು ಜಾರಿಗೆ ತರ್ರಿ ಜಾರಿಗೆ ತಂದಾಗ ನಮಗೆ ಒಂದು ಸಮಗ್ರ ವಸ್ತುನಿಷ್ಠ ಅಂಕಿಅಂಶ ಸಿಗುತ್ತೆ ಆ ಅಂಕಿಅಂಶಗಳನ್ನ ಆಧರಿಸಿಬಿಟ್ಟು ನೀವು ಒಳ ಮೀಸಲಾತಿಯನ್ನು ಇವೆಲ್ಲ ಮುಖಂಡರು ಒಳಗೊಂಡಂತೆ ಒಳ ಮೀಸಲಾತಿಯನ್ನು ಜಾರಿಗೆ ತರದಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಯಾರೋ ಒತ್ತಡಕ್ಕೆ ಮಣಿದು ಏಕಾಏಕಿಯಾಗಿ ಇದನ್ನು ಜಾರಿಗೆ ತಂದರೆ ಕೆಲವು ಸಮುದಾಯಕ್ಕೆ ಹಿಂದುಳಿದ ಸಮುದಾಯಗಳು ಹಾಗೆ ಹಿಂದುಳಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಾನು ಮನವರಿಕೆ ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ದಯವಿಟ್ಟು ನಮ್ಮನ್ನು ಪರಿಗಣಿಸ್ತಾರೆ ಯಾಕಂದರೆ ಇವತ್ತು ಸಾಮಾಜಿಕ ನ್ಯಾಯ ಅಂತಕ್ಕಂಥ ಹೋರಾಟವನ್ನು ಸಂಪೂರ್ಣವಾಗಿ ಮೈಗೊಂಡಿರ್ತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂದರೆ ಸಿದ್ದರಾಮಯ್ಯ ಸಾಹೇಬರು ಅವರು ಕೊಂಡಾಡ್ತಾರಂತಲ್ಲ ನೈಜ ಸ್ಥಿತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾಗಿ ಅವರ ಅವಧಿಯೊಳಗೆ ನಿಮಗೆ ಅನ್ಯಾಯ ಆಗಬಾರ್ದು ಅವರ ಅವಧಿಯೊಳಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ಏಕಾಏಕಿಯಾಗಿ ವರದಿ ಜಾರಿಗೆ ತಂದರೆ ನಾವು ಕರ್ನಾಟಕದಾದ್ಯಂತ ನಮ್ಮ ಸಮುದಾಯ ಎಲ್ಲರೂ ಗಂಡು ಹೆಣ್ಣು ಮಕ್ಕಳು ಎಲ್ಲರೂ ಬೀದಿಗಿಳಿಸತಕ್ಕಂಥ ಅನಿವಾರ್ಯತೆ ಆಗುತ್ತೆ ನಮ್ಮನ್ನು ಬೀದಿಗಿಳಿಸೋದು ಬೇಡ ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ